ಹಾಯ್ ಎಲ್ರಿಗೂ ನಮಸ್ಕಾರ, ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 31 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 813 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಗಮನಿಸಿದಾಗ ನಿಫ್ಟಿಯಲ್ಲೂ 237 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ನಿಫ್ಟಿ 17,339 ಕ್ಲೋಸಿಂಗನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಗಮನಿಸಿದ್ರೆ 285 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಬಟ್ ನಾವು ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಿದೆ. ಸೊ ಬಜೆಟ್ ಇಂದಿನ ದಿನ ಒಳ್ಳೆ ಒಂದು ಮಾರ್ಕೆಟ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ನಾಳೆ ಯೂನಿಯನ್ ಬಜೆಟ್ ಇರೋ ಕಾರಣ ಸೊ ಮಾರ್ಕೆಟ್ನಲ್ಲಿ ಈ ರೀತಿಯ ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಒಂದು ಓಪ್ಸ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಕೇವಲ 3 ಶೇರ್ಗಳು ಮಾತ್ರ ಇವತ್ತು ರೆಡ್ಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಮೇಜರಾಗಿ ನಾವು ಗಮನಿಸಿದ್ರೆ ಬ್ಯಾಂಕಿಂಗ್ ಶೇರ್ಗಳು ಕಾಣಿಸ್ತಿದ್ದಾವೆ, ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ಇಂಡಸ್ಇಂಡ್ ಬ್ಯಾಂಕ್. ಸೊ ಆ ಕಾರಣದಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಿದೆ. ಹೆಚ್ಎಲ್ ಕೂಡ ಅಷ್ಟೇ 0.3% ಅಷ್ಟು ಡೌನ್ ಸೈಡಲ್ಲಿ ಕಾಣಿಸ್ತಿದೆ. ಸೊ ಟಾಪ್ ಗೇನರ್ಸ್ನ ಅಬ್ಸರ್ವ್ ಮಾಡ್ಬೋದು, ಟೆಕ್ ಮಹೀಂದ್ರ ಮತ್ತು ವಿಪ್ರೋ. ಸೊ ತುಂಬ ದಿನದಿಂದ IT ಶೇರ್ಗಳಲ್ಲಿ ವೀಕ್ನೆಸ್ ಇತ್ತು. ಸೊ ಇವತ್ತು ಒಂದು ಒಳ್ಳೆ ಮೊಮೆಂಟಮ್ ಬರೋದು ಕಾಣಿಸ್ತಿದೆ. ಇನ್ಫೋಸಿಸ್, TCS ಎಲ್ಲ ಕಂಪನಿಗಳು ಇವತ್ತು ಒಳ್ಳೆ ಒಂದು ಮೊಮೆಂಟಮನ್ನು ಕೊಟ್ಟಿದೆ. AGS ಟ್ರಾನ್ಸಾಕ್ಟ್ ಟೆಕ್ನಾಲಜೀಸ್ IPO ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಕಂಪನಿ 175 ರೂಪಾಯಿಯ ಪ್ರೈಸನ್ನು ಇಟ್ಟಿದ್ರು ಅಪ್ಪರ್ ಬ್ಯಾಂಡಲ್ಲಿ. ಸೊ ಶೇರ್ಗಳು ಅಷ್ಟೇ ಪ್ರೈಸಲ್ಲಿ ಲಿಸ್ಟ್ ಆಗಿದೆ. ಫ್ಲಾಟ್ ಲಿಸ್ಟಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಮಾರ್ಕೆಟ್ನಲ್ಲಿ ಒಳ್ಳೆ ಮೊಮೆಂಟಮ್ ಇದ್ದ ಕಾರಣ 175 ಶೇರ್ ಲಿಸ್ಟ್ ಆಗಿತ್ತು. ಸೊ ಹಾಗೆಯೇ 181 ಹೈಯನ್ನು ಕೂಡ ಟಚ್ ಆಗಿತ್ತು. ಸೊ ಅಲ್ಲಿಂದ ನಮಗೆ ಒಂದು ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ 154 ಲೋವನ್ನು ಟಚ್ ಮಾಡಿ 160 ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇಲ್ಲಿ ಫ್ರೆಶ್ ಎಂಟ್ರಿ ಬಗ್ಗೆ ಯೋಚನೆ ಮಾಡ್ತಿರೋರು ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಕಂಪನಿ ಸದ್ಯಕ್ಕೆ ಲಾಸ್ನಲ್ಲಿ ಕೂಡ ಇದೆ. ಆ ಕಾರಣದಿಂದ ಬೇರೆ ಒಳ್ಳೊಳ್ಳೆ ಶೇರ್ಗಳು ಅವೈಲೇಬಲ್ ಇದೆ. ಹಾಗೆ ಅದಾನಿ ವಿಲ್ಮಾರ್ IPOನ ಸಬ್ಸ್ಕ್ರಿಪ್ಷನ್ಗೆ ಕೊನೆ ದಿನ ಆಗಿತ್ತು ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಮಲ್ಲಿ ತುಂಬಾ ಫಾಲ್ ಕಾಣಿಸ್ತಿದೆ. 28-32 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ. 65 ಶೇರ್ಗಳ ಲಾಟ್ ಆಗಿರುತ್ತೆ ಇದು. ಸೊ 2000 ಪ್ರಾಫಿಟನ್ನು ಇವತ್ತಿನ ದಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಸಬ್ಸ್ಕ್ರಿಪ್ಷನನ್ನು ಗಮನಿಸಿದಾಗ QIB 5.73 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಮಧ್ಯಾಹ್ನ ತುಂಬಾ ಕಮ್ಮಿ ಇತ್ತು. ಸೊ ಆಮೇಲೆ ಈವ್ನಿಂಗ್ ಬರ್ತಾ ಬರ್ತಾ ನಮಗೆ ಸ್ವಲ್ಪ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಿದೆ. NII ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತಿದೆ, 56 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ರೀಟೇಲ್ ಕ್ಯಾಟಗರಿಯಲ್ಲೂ ಕೂಡ 4 ಟೈಮ್ ಅದಾನಿ ವಿಲ್ಮಾರ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಎಂಪ್ಲಾಯಿ ಕ್ಯಾಟಗರಿಯಲ್ಲಿ ಕೇವಲ 0.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಎಂಪ್ಲಾಯೀಸ್ ಇಲ್ಲಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಏನು ಇನ್ನೂ 0.5 ಟೈಮ್ ಎಂಪ್ಲಾಯಿಯಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ. ಆ ಶೇರ್ಗಳನ್ನು ಅವರು ರೀಟೇಲ್ NII QIB ಕ್ಯಾಟಗರಿಗೆ ಅಲಾಟ್ ಮಾಡ್ತಾರೆ. ಹಾಗೆ ಅದರ್ಸ್ ಅಂದರೆ ಶೇರ್ ಹೋಲ್ಡರ್ಸ್ ಕ್ಯಾಟಗರಿಯಲ್ಲೂ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತಿದೆ. ಟೋಟಲ್ ಆಗಿ ಇಶ್ಯೂ ಇಲ್ಲಿ 17.37 ಟೈಮ್ಸ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಸೊ ರೀಟೇಲ್ ಕ್ಯಾಟಗರಿಯಲ್ಲಿ 4 ಟೈಮ್ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿರ್ಬೋದು. ತುಂಬ ಜನ ಇಲ್ಲಿ 2-3 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಿರ್ತಾರೆ. ಇನ್ನೂ ಹೆಚ್ಚು ಕೂಡ ಹಾಕಿರುವಂಥವರು ಇರ್ತಾರೆ. ಮತ್ತು ಕೆಲವೊಂದಿಷ್ಟು ಜನ ಜಸ್ಟ್ ಅಪ್ಲೈ ಮಾಡ್ತಾರೆ ಬಟ್ ಪೇಮೆಂಟ್ ಮಾಡೋದಿಲ್ಲ. ಸೊ ಆ ಕಾರಣದಿಂದ ಅವರ ಅಪ್ಲಿಕೇಶನ್ಸ್ ಕೂಡ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ತುಂಬ ಜನಕ್ಕೆ ಅಲಾಟ್ಮೆಂಟ್ ಸಿಗುವಂಥ ಸಾಧ್ಯತೆ ಇದೆ. ನಾನು ಕೇವಲ ಒಂದು ಅಕೌಂಟ್ನಿಂದ 1 ಲಾಟ್ಗೆ ಅಪ್ಲಿಕೇಶನನ್ನು ಹಾಕಿದ್ದೀನಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಫಾಲ್ ಆಗ್ತಿದೆ. ಸೊ ಅದನ್ನು ಟೆಲಿಗ್ರಾಮಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ, ಅಕಸ್ಮಾತ್ ರಿಸ್ಕ್ ತೊಗೋತೀರಾ ಅಂದರೆ ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ. ರಿಸ್ಕ್ ಇರುತ್ತೆ ಏನಕ್ಕೆಂದರೆ ಮಾರ್ಕೆಟ್ ವಾಲಟೈಲ್ ಇದೆ. ಫ್ಲಾಟ್ ಲಿಸ್ಟಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಇನ್ನೊಂದು IPO ಏನು ಫೆಬ್ರವರಿ 4 ಓಪನ್ ಆಗ್ತಿದೆ, ವೇದಾಂತ್ ಫ್ಯಾಷನ್. ಅಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಮಲ್ಲಿ ಸ್ವಲ್ಪ ಕರೆಕ್ಷನ್ ಕಾಣಿಸ್ತಿದೆ. 82 ರೂಪಾಯಿ ಪ್ರೀಮಿಯಂ ಕಾಣಿಸ್ತಿದೆ. 17 ಶೇರ್ಗಳ ಲಾಟ್ ಆಗಿರುತ್ತೆ ಇದು. 1400 ರೂಪಾಯಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಹೋಟೆಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ಇವತ್ತು ನೋಡೋದಕ್ಕೆ ಸಿಗ್ತಿದೆ. ಇಂಡಿಯನ್ ಹೋಟೆಲ್ಸ್ 5% ಅಷ್ಟು ಅಪ್ಸೈಡಲ್ಲಿ ಟ್ರೇಡ್ ಆಗ್ತಿತ್ತು. ಹಾಗೆಯೇ ಲೆಮನ್ ಟ್ರೀ, ಚಾಲೆಟ್, ಸೊ ಎಲ್ಲ ಹೋಟೆಲ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ICICI ಸೆಕ್ಯುರಿಟೀಸ್ ಇಲ್ಲಿ ಹೋಟೆಲ್ ಸೆಕ್ಟರ್ನಲ್ಲಿ Q3 ರಿಸಲ್ಟ್ ನಮಗೆ ತುಂಬ ಚೆನ್ನಾಗಿ ಬರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಫೆಸ್ಟಿವಲ್ ಸೀಸನ್ ಇದ್ದಿದ್ದ ಕಾರಣ, ಹಾಗೆ ಟ್ರಾವೆಲ್ ಕೂಡ ತುಂಬಾ ಡಿಮ್ಯಾಂಡಲ್ಲಿ ಇದ್ದಿದ್ದ ಕಾರಣ ಹೋಟೆಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು Q3 ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಮಗೆ ಈ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ PSU ಬ್ಯಾಂಕ್ಗಳದ್ದು ಕೂಡ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಕಳೆದ 4 ದಿನದಲ್ಲಿ ನಮಗೆ 12%ನಷ್ಟು ಮೊಮೆಂಟಮ್ PSU ಬ್ಯಾಂಕ್ಗಳಲ್ಲಿ ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ ನಾವು ಗಮನಿಸಿದಾಗ ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ನ Q3 ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಆಲ್ ಟೈಮ್ ಹೈ ಹತ್ರ ಅದು ಟ್ರೇಡ್ ಆಗ್ತಿದೆ. ಹಾಗೆಯೇ SBI ಕೂಡ ಅಷ್ಟೇ, ಆಲ್ಮೋಸ್ಟ್ ಇಲ್ಲಿ 52-week ಹೈ ಏನಿದೆ ಅದರ ಹತ್ರ ಟ್ರೇಡ್ ಆಗ್ತಿದೆ. 52-week ಹೈ ನಾವು ಸ್ಟೇಟ್ ಬ್ಯಾಂಕ್ದು ಗಮನಿಸಿದಾಗ 542 ಕಾಣಿಸುತ್ತೆ. ಸೊ ಶೇರ್ಸ್ ಈಗ 538 ಹತ್ರ ಕ್ಲೋಸಿಂಗನ್ನು ಕೊಟ್ಟಿದೆ. SBI ಕೂಡ ಅಷ್ಟೇ, ಪ್ರೈವೇಟ್ ಸೆಕ್ಟರ್ನ ಕಾಂಪಿಟೇಟರ್ಸ್ HDFC ಬ್ಯಾಂಕ್, ICICI ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ಗೆ ಕಂಪೇರ್ ಮಾಡಿದಾಗ ತುಂಬಾ ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಿತ್ತು. ಹಾಗೆ SBI ಬ್ಯಾಂಕ್ನ ಲೋನ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಒಳ್ಳೆ ಒಂದು ಪ್ರಾಫಿಟನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡ್ತಿದ್ದಾರೆ. ಹಾಗೆ ಅಸೆಟ್ ಕ್ವಾಲಿಟಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. NPA ಡಿಕ್ರೀಸ್ ಆಗ್ತಿದೆ. ಆ ಕಾರಣದಿಂದ ಅನಲಿಸ್ಟ್ಗಳು ಕೂಡ ಈ ಶೇರ್ನಲ್ಲಿ ಬುಲ್ಲಿಶ್ ಆಗಿದ್ದಾರೆ. ಹಾಗೆ ನಾಳೆ ಗಮನಿಸಬೇಕಾಗುತ್ತೆ. ಸೊ ಬಜೆಟ್ ಕೂಡ ಇರೋ ಕಾರಣ PSU ಬ್ಯಾಂಕ್ಗಳಿಗೆ ಯಾವ ರೀತಿ ಒಂದು ಅಲೋಕೇಶನ್ಸ್ ಗೌರ್ಮೆಂಟ್ನ ಕಡೆಯಿಂದ ಬರುತ್ತೆ ಅಂತ.
ಟಾಟಾ ಮೋಟರ್ನ ಕ್ವಾರ್ಟರ್ ತ್ರೀ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡಿದರೆ, ಸೊ ಇದು ಎಕ್ಸ್ಪೆಕ್ಟೆಡ್ ಇತ್ತು. 1516 ಕೋಟಿಯ ಲಾಸ್ ಇಲ್ಲಿ ಟಾಟಾ ಮೋಟರ್ಸ್ ಡಿಕ್ಲೇರ್ ಮಾಡಿದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ. ಹಾಗೆ ನಾವಿಲ್ಲಿ ಗಮನಿಸಿದಾಗ ಸೇಲ್ಸ್ನಲ್ಲಿ ಕೂಡ ಡ್ರಾಪ್ ಕಾಣಿಸ್ತಿದೆ, 4.5% ಸೇಲ್ಸ್ನಲ್ಲಿ ಡ್ರಾಪ್ ಕಾಣಿಸ್ತಿದೆ. ಬ್ರೋಕರೇಜ್ಗಳು ಇಲ್ಲಿ 2200 ಕೋಟಿವರೆಗೂ ಲಾಸನ್ನು ಡಿಕ್ಲೇರ್ ಮಾಡ್ಬೋದು ಅಂತ ಹೇಳಿದರು, ಬಟ್ ನಾವು ಲಾಸ್ ಗಮನಿಸಿದಾಗ 1500 ಕೋಟಿ ಕಾಣಿಸ್ತಿದೆ. ಸೊ ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ಒಂದು ಕಮ್ಮಿ ಲಾಸ್ ಇಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಓದ ಕ್ವಾರ್ಟರ್ನಲ್ಲಿ ಅಂದರೆ ಸೆಪ್ಟೆಂಬರ್ನ ಕ್ವಾರ್ಟರ್ನಲ್ಲಿ ಟಾಟಾ ಮೋಟರ್ಸ್ 4400 ಕೋಟಿ ಲಾಸನ್ನು ಡಿಕ್ಲೇರ್ ಮಾಡಿದರು. ಸೊ ಲಾಸ್ ಇಲ್ಲಿ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಅಂದರೆ ಡಿಸೆಂಬರ್ 2020ರಲ್ಲಿ ಕಂಪನಿ 2900 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಈಗ ನಮಗೆ ಲಾಸ್ ಕಾಣಿಸ್ತಿದೆ. ಹಾಗೆ ಸೇಲ್ಸ್ನಲ್ಲೂ ಕೂಡ ಡ್ರಾಪ್ ಕಾಣಿಸ್ತಿದೆ. ಬಟ್ ಶೇರ್ ಪ್ರೈಸ್ ನಾವು ಗಮನಿಸಿದಾಗ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ಶೇರಲ್ಲಿ ಕಾಣಿಸ್ತಿದೆ. ಸೊ ಬ್ರೋಕರೇಜ್ ಕಡೆಯಿಂದ ಕ್ವಾರ್ಟರ್ ಆನ್ ಕ್ವಾರ್ಟರ್ ಲಾಸ್ನಲ್ಲಿ ಡ್ರಾಪ್ ಕಾಣಿಸುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಬಂದ ಕಾರಣ ಶೇರ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಬಜೆಟ್ನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗೆ ಏನಾದರೂ ಒಂದು ಸ್ಪೆಷಲ್ ಅಲೋಕೇಶನ್ಸ್ ಬಂದರೆ ಇನ್ನಷ್ಟು ಮೊಮೆಂಟಮ್ ನಮಗೆ ಟಾಟಾ ಮೋಟರ್ ಟಾಟಾ ಪವರ್ನಂಥ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ಬೋದು. ಪರಾಗ್ ಪಾರಿಕ್ ಮ್ಯೂಚುವಲ್ ಫಂಡ್ನ ಕಡೆಯಿಂದ ಒಂದು ನೋಟಿಫಿಕೇಶನ್ಸ್ ಆಲ್ರೆಡಿ ಇನ್ವೆಸ್ಟರ್ಸ್ಗೆ ಬಂದಿದೆ. ಸೊ ಇಲ್ಲಿ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಏನಿದೆ, ಇವರು ಇನ್ ಮುಂದೆ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗಳನ್ನು ತಗೊಳ್ಳೋದಿಲ್ಲ. ಏನಕ್ಕೆಂದರೆ ಇಲ್ಲಿ ಸೆಬಿ ಒಂದು ರೆಸ್ಟ್ರಿಕ್ಷನನ್ನು ಹಾಕಿದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಯು ಎಸ್ ಸೆಕ್ಯೂರಿಟೀಸಲ್ಲಿ, ಅಂದರೆ ಯು ಎಸ್ ಸ್ಟಾಕ್ಗಳಲ್ಲಿ, ಅದು $7 billion ದಾಟೋ ಹಾಗೆ ಇರೋದಿಲ್ಲ. ಸೊ ಹಾಗೆಯೇ ಪ್ರತಿಯೊಂದು ಫಂಡ್ ಹೌಸ್ಗಳಿಗೂ ಕೂಡ ಅಷ್ಟೇ, $1 billion ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಟೋಟಲ್ AUM ಸೈಜ್ ಪರಾಗ್ ಪಾರಿಕ್ದು 19,933 ಕೋಟಿ ಕಾಣಿಸುತ್ತೆ. ಅದರಲ್ಲಿ 5,588 ಕೋಟಿ ಏನಿದೆ ಅದು ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅಂದರೆ ಇವರು ಗೂಗಲ್, ಅಮೆಜಾನ್, ಫೇಸ್ಬುಕ್, ಮೈಕ್ರೋಸಾಫ್ಟ್ ಇಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ $1 billion ದಾಟಬಾರ್ದು ಅಂತ ಅಂದಾಗ, ಸೊ $1 billion ಅಂದರೆ 7,750 ಕೋಟಿಗಳಷ್ಟು ಆಗುತ್ತೆ. ಆಲ್ಮೋಸ್ಟ್ ಇವರು ಆ ಒಂದು ಪಾಯಿಂಟ್ ಹತ್ರ ಬರ್ತಿದ್ದಾರೆ. ಆ ಕಾರಣದಿಂದ ಫ್ರೆಶ್ ಆಗಿ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ಅವರು February 2 ತಗೊಳ್ಳೋದಿಲ್ಲ. ಬಟ್ ನೀವೇನು SIPಗಳನ್ನು ಮಾಡ್ತಿರ್ತೀರಾ, SIPs ಕಂಟಿನ್ಯೂ ಆಗುತ್ತೆ February 1 ಮುಂಚೆ ನೀವು SIPನ ಸ್ಟಾರ್ಟ್ ಮಾಡಿದ್ರೆ. ಸೊ ಈ ಮುಂಚೆ ನೀವು SIPನ ಮಾಡ್ತಿದ್ದೀರಾ ಅಂದರೆ SIPs ಕಂಟಿನ್ಯೂ ಆಗುತ್ತೆ. ಬಟ್ ನೀವು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ, ಸೊ ಇಲ್ಲಿ ಒಂದು ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಸೆಬಿ ಕಡೆಯಿಂದ ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ಬರಬೇಕಾಗುತ್ತೆ. ಸೊ ಈ ಒಂದು ಲಿಮಿಟನ್ನು ನಾವು ಜಾಸ್ತಿ ಮಾಡ್ತಿದ್ದೀವಿ ಅಂತ, ಸೊ ಆಗ ಮಾತ್ರ ಇವರು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ಗಳನ್ನು ತಗೋತಾರೆ. ಬಟ್ SIPs ನೀವು ಮಾಡ್ತಿದ್ರೆ SIPs ಕಂಟಿನ್ಯೂ ಆಗುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ನೀವಿಲ್ಲಿ ನಿಮ್ಮ ಯೂನಿಟ್ಗಳನ್ನು ಸೆಲ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಸೆಲ್ ಮಾಡ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಮಾರ್ಕೆಟ್ ಡ್ರಾಪ್ ಆದಾಗ ನಾನು ಬೈ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಆ ರೀತಿ ಇನ್ ಮುಂದೆ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲಿವರೆಗೂ ಅಂದರೆ ಸೆಬಿ ಕಡೆಯಿಂದ ಈ ಒಂದು ಲಿಮಿಟ್ ಏನು ಸೆಟ್ ಆಗಿದೆ ಅದು ಜಾಸ್ತಿ ಆಗೋವರೆಗೂ ಇವರು ಇನ್ನಷ್ಟು ಇನ್ಫ್ಲೋನ ಇಲ್ಲಿ ತಗೊಳ್ಳೋದಿಲ್ಲ. ಹಾಗೆ ಸನ್ಫಾರ್ಮಾದ Q3 ಪ್ರಾಫಿಟ್ನಲ್ಲಿ ನಮಗೆ 11% ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಬಟ್ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಎಬಿಟಾನಲ್ಲಿ 17% ಡ್ರಾಪ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಶೇರ್ ಪ್ರೈಸನ್ನು ಕೂಡ ಗಮನಿಸ್ಬೋದು, ಮಾರ್ಕೆಟ್ ಅವರ್ನಲ್ಲಿ ನಮಗೆ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಶೇರ್ ಪ್ರೈಸ್ ಜಂಪ್ ಆಗಿತ್ತು, ಸೊ ಅಲ್ಲಿಂದ ಒಂದು ಡಿಕ್ಲೈನ್ ಕಾಣಿಸ್ತಿದೆ. ಸೊ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪ್ರಾಫಿಟನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಮಾರ್ಜಿನ್ನಲ್ಲಿ ಸ್ವಲ್ಪ ಎಫೆಕ್ಟ್ ಕಾಣಿಸ್ತಿದೆ. L&T Q3 ರಿಸಲ್ಟ್ ನಮಗೆ ಶುಕ್ರವಾರ ನೋಡೋದಕ್ಕೆ ಸಿಕ್ಕಿತ್ತು. ಕಂಪನಿ 17% ಡ್ರಾಪ್ ಪ್ರಾಫಿಟ್ನಲ್ಲಿ ತೋರಿಸಿದ್ರು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ. ಬ್ರೋಕರೇಜ್ ಕಡೆಯಿಂದ ಇಲ್ಲಿ ಒಂದು ಟಾರ್ಗೆಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಜೆಫ್ರೀಸ್ ತಮ್ಮ ಟಾರ್ಗೆಟ್ 2845 ಕೊಟ್ಟಿದ್ರು ಮುಂಚೆ, ಸೊ ಅದನ್ನು ಅವರು ಈಗ ಡೌನ್ಗ್ರೇಡ್ ಮಾಡ್ತಿದ್ದಾರೆ, 2675 ಟಾರ್ಗೆಟನ್ನು ಸೆಟ್ ಮಾಡ್ತಿದ್ದಾರೆ. ಹಾಗೆಯೇ ನಾವು JP Morgan ಕೂಡ ಗಮನಿಸಿದಾಗ ಇಲ್ಲೂ ಕೂಡ ನಮಗೆ ಟಾರ್ಗೆಟ್ ಡೌನ್ಗ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. 2300 ಟಾರ್ಗೆಟನ್ನು ಕೊಟ್ಟಿದ್ರು, ಸೊ ಅದನ್ನು ಅವರೀಗ 2160 ಇಳಿಸ್ತಿದ್ದಾರೆ. ಹಾಗೆ ಸಿಟಿ ಕೂಡ ಅಷ್ಟೇ, 2460 ಟಾರ್ಗೆಟನ್ನು ಕೊಡ್ತಿದ್ದಾರೆ. ಸೊ ನೆಕ್ಸ್ಟ್ ಕ್ರೆಡಿಟ್ ಸ್ಯೂಸ್ ಮತ್ತು ಕೋಟಕ್ ಸೆಕ್ಯೂರಿಟೀಸ್ ಇಲ್ಲಿ 2450 ಟಾರ್ಗೆಟನ್ನು L&T ಕೊಡ್ತಿದ್ದಾರೆ. ಸೊ ಬ್ರೋಕರೇಜ್ಗಳು ಯಾವ ರೀತಿ ಟಾರ್ಗೆಟನ್ನು ಕೊಡ್ತಾರೆ ಅಂತ ಗಮನಿಸಿದ್ರೆ, ಕಂಪನಿಯ ಅರ್ನಿಂಗ್ ಪರ್ ಶೇರ್ ಯಾವ ರೀತಿ ಗ್ರೋ ಆಗ್ತಿದೆ, ಅವರ ಎಬಿಟಾ ಮಾರ್ಜಿನ್ಸ್ ಯಾವ ರೀತಿ ಇದೆ, ಕಂಪನಿಯ ಸೇಲ್ಸ್ ಯಾವ ರೀತಿ ನಡೀತಿದೆ, ಮುಂದೆ ಅವರ ಆರ್ಡರ್ ಬುಕ್ಗಳು ಯಾವ ರೀತಿ ಕಾಣಿಸ್ತಿದೆ, ಅದರ ಬೇಸಿಸ್ ಮೇಲೆ ಬ್ರೋಕರೇಜ್ಗಳು ಒಂದು ಪ್ರೆಡಿಕ್ಷನನ್ನು ಮಾಡ್ತಾರೆ. ಸೊ ಇವರೇನು ಟಾರ್ಗೆಟ್ಗಳನ್ನು ಕೊಡ್ತಾರೆ ಅದು ಅಚೀವ್ ಆಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ, ಜಸ್ಟ್ ಒಂದು ಪ್ರೆಡಿಕ್ಷನ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಸರಿ ಮಾಡ್ಕೋಬೋದಾಗುತ್ತೆ. ಅಂದರೆ ಬ್ರೋಕರೇಜ್ಗಳ ಟಾರ್ಗೆಟ್ಗಳು ಏನಿದೆ ಅದು ಡೌನ್ಗ್ರೇಡ್ ಆಗ್ತಾ ಬರ್ತಿದ್ರೆ, ಸೊ ನಾವು ಪ್ರಾಫಿಟ್ ಇದ್ದಾಗ ಪ್ರಾಫಿಟ್ ಬುಕ್ ಮಾಡ್ಕೋಬೋದಾಗುತ್ತೆ. L&T ಈಗ 1800 ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ. ಬ್ರೋಕರೇಜ್ಗಳು ಟಾರ್ಗೆಟನ್ನು 2400 ವರೆಗೂ ಸೆಟ್ ಮಾಡಿ
ಮಾಡಿದ್ದಾರೆ. ಸೊ ಇಂಥ ಸಿಚುವೇಶನ್ ಇದ್ದಾಗ, ಸೊ ಶೇರ್ಸ್ ಚೆನ್ನಾಗಿ ಇದ್ದರೆ, ಬ್ರೋಕರೇಜ್ ಟಾರ್ಗೆಟ್ಗಳು ಜಾಸ್ತಿ ಕಾಣಿಸ್ತಾ ಇದ್ರೆ, ಡಿಪ್ ನಮಗೆ ಸಿಕ್ತಾಗ ಆ ಶೇರ್ಗಳನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಅಕಸ್ಮಾತ್ ಏನಾದರೂ ಬ್ರೋಕರೇಜ್ ಟಾರ್ಗೆಟ್ಗಳು ಹಿಟ್ ಆಗೋದು ಕಾಣಿಸಿದ್ರೆ ಆ ಲೆವೆಲಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಆಪ್ಷನ್ ಟ್ರೇಡಿಂಗ್ ಮಾಡೋರು, ಸೊ ನಾಳೆ ಕೇರ್ಫುಲ್ ಆಗಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ನಾಳೆ ಯೂನಿಯನ್ ಬಜೆಟ್ ಇರೋ ಕಾರಣ ಮಾರ್ಕೆಟ್ನಲ್ಲಿ ಯಾವ ಸೈಡ್ ಕೂಡ ನಮಗೆ ಮೊಮೆಂಟಮ್ ಜಾಸ್ತಿ ನೋಡೋದಕ್ಕೆ ಸಿಗ್ಬೋದು. ಸೊ ಸ್ಟಾಪ್ ಲಾಸ್ಗಳು ಹೆಚ್ಚಾಗಿ ಇಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಟ್ರೇಡಿಂಗನ್ನು ಅವಾಯ್ಡ್ ಮಾಡೋದು ಕೂಡ ಒಳ್ಳೆಯದು ನಾಳೆ ಒಂದು ದಿನಕ್ಕೋಸ್ಕರ. ಹಾಗೆ ನಾನಿವತ್ತು ನಿಮಗೆ ಏನು ಮಾಹಿತಿಯನ್ನು ತಿಳಿಸ್ಕೊಟ್ಟೆ ಅದು ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.